ಬಿಜೆಪಿಗೆ ಭವಾನಿ ರೇವಣ್ಣ ಅವರನ್ನ ಸಿಟಿ ರವಿ ಅವರು ಆಹ್ವಾನಿಸಿದ್ರು ಅವರನ್ನ ಪಕ್ಷಕ್ಕೆ ಆಹ್ವಾನ ಮಾಡಿದ್ದು ತಮಾಷೆಗೆ ಅದನ್ನೇ ಗಂಭೀರವಾಗಿ ಪರಿಗಣಿಸಬಾರದು ಅಂತ ಹೇಳಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಸನದಲ್ಲಿ ಪ್ರೀತಂ ಗೌಡರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಜೆಡಿಎಸ್ ನಿಂದ ಯಾರೇ ಅಭ್ಯರ್ಥಿ ಆದರೂ ಪ್ರೀತಂ ಗೆಲ್ಲೋದು ನಿಶ್ಚಿತ ಭವಾನಿ ಅಕ್ಕ ಅವರಿಗೆ ಹಾಸನ ಸುರಕ್ಷಿತ ಕ್ಷೇತ್ರ ಅಲ್ಲ ಅಥವಾ ಸುರಕ್ಷಿತ ಕ್ಷೇತ್ರ ಅಲ್ಲ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಟಿ ರವಿ ಅವರಿಗೆ ಒಂದು ಪ್ರಶ್ನೆ ಕೇಳಲಿದೆ ಅಲ್ಲ ಸರ್ ಇದೇನು ಚುನಾವಣೆ ಅನ್ನೋದು ನಿಮಗೆ ಆಟ ಆಡುವ ವಿಚಾರವಾ ತಮಾಷೆಯ ವಿಚಾರವಾ ಅಥವಾ ತಂದಿಟ್ಟು ನೋಡುವಂತ ತಮಾಷೆಯ ಕೆಲಸವಾ ಗೊತ್ತಾಗಿಲ್ಲ ನನಗೆ ಅದೇನೋ ಅಂತಾರಲ್ಲ ಉರಿಯೋ ಬೆಂಕಿಗೆ ಇನ್ನೊಂದಷ್ಟು ತುಪ್ಪ ಸುರಿದ್ರು ಅಂತ ಹೇಳಿ ಆಫ್ ಕೋರ್ಸ್ ಎಲ್ಲಾ ನಾಯಕರು ಮಾಡೋದು ಆಲ್ಮೋಸ್ಟ್ ನಾಯಕರು ಚುನಾವಣೆ ಸಂದರ್ಭದಲ್ಲಿ ಮಾಡೋದೇ ಅದು ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇನ್ನೊಂದಷ್ಟು ಹತ್ತಕೊಂಡು ಉರಿಲಿ ಇನ್ನೊಂದಷ್ಟು ವಿಚಾರಗಳು ಹೊರಗೆ ಬರಲಿ ಇನ್ನೊಂದಷ್ಟು ಹಾದಿ ಬೀದಿ ರಂಪ ಆಗಲಿ ಎಸ್ ಏನು ಹೇಳಿದ್ರು ಸಿಟಿ ರವಿ ಕೇಳಣ ನಾನು ತಮಾಷೆಯಾಗಿ ಹೇಳಿದೆ ಮತ್ತೆ ಅವರು ಸೀರಿಯಸ್ ಆಗಿ ತಗೊಂಡು ನಾನು ಮತ್ತೆ ನನ್ನ ಮೇಲೆ ಮನೆ ಮುರುಕ ಅಂತ ಹೇಳಿ ಆರೋಪ ಮಾಡಬಾರದು ನಾನು ನೆನ್ನೆ ಹೇಳಿ ತಮಾಷೆಯಾಗಿ ನಮಗೇನು ನಾನು ಯಾವುದೋ ಆ ತರದ ಯೋಚನೆ ನನಗೆ ನನ್ನ ಮನಸ್ಸಿನಲ್ಲೂ ಇಲ್ಲ ಜೆ ಡಿ ಎಸ್ ನವರು ಕೂಡ ಭಾವಿಸಬಾರ್ದು ಎಲ್ಲೋ ಭವಾನಿ ರೇವಣ್ಣವ್ರನ್ನೇ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಬಿಡ್ತಾರೆ ಅಂಥೇಳಿ ಜೆ ಡಿ ಎಸ್ನವರು ಕೂಡ ಹಾಗೆ ಭಾವಿಸಬಾರ್ದು ನಿನ್ನೆ ಹೇಳಿದ್ದು ಕೇವಲ ಶುದ್ಧವಾಗಿ ತಮಾಷೆಯಲ್ಲಿ ಹೇಳಿದ ಮಾತು ಗಂಭೀರವಾಗಿ ನೀವು ತಗೊಳ್ಬೇಡಿ ಅವರು ತಗೊಳ್ಬಾರ್ದು ನಾಳೆ ಬೆಳಗ್ಗೆ ಬಂದು ಟಿಕೆಟ್ ಕೊಡ್ರಿ ಅಂತ ಬಂದರೆ ನಾನೇನು ಮಾಡಲಿ ಆ ಥರ ಚರ್ಚೆಯೇ ನಮ್ಮಲ್ಲಿ ನಡೆದಿಲ್ಲ ಹಾಂ ನೀವು ಹೇಳಿದ್ರಿ ನೋಡಿ ಒಂದು ಭಾಳ ಸ್ಪಷ್ಟ ರೀ ಪ್ರೀತಮ್ ಹಾಸನ್ ಜಿಲ್ಲೆಯೊಳಗೆ ಈ ಹಿಂದಿಗಿಂತ ಹೆಚ್ಚಿನ ಕೆಲಸವನ್ನು ಕಡಿಮೆ ಅವಧಿಯಲ್ಲಿ ಮಾಡಿದ್ದಾರೆ ಅವ್ರ ಜನಪ್ರಿಯತೆ ನಮ್ಮ ಇತ್ತೀಚಿನ ಸರ್ವೆಯಲ್ಲೂ ಕೂಡ ಅವ್ರ ಜನಪ್ರಿಯತೆ ಹೆಚ್ಚಾಗಿರೋದು ಗಮನಕ್ಕೆ ಬರ್ತಾ ಇದೆ ನಿಶ್ಚಿತವಾಗಿ ಯಾರೇ ಅಭ್ಯರ್ಥಿ ಆದರೂ ಪ್ರೀತಮ್ ಗೆಲ್ಲೋದು 100ಕ್ಕೆ 100 ಗ್ಯಾರಂಟಿ ಯಾಕೆಂದರೆ ಜನಬೆಂಬಲ ಪ್ರೀತಮ್ ಜೊತೆಗಿದೆ ಹಾಗಾಗಿ ಅವ್ರು ಗೆಲ್ಲೋದು ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ